ಗಲಾಟೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ, ಅವರು ಬೇಡ ಅಂತ ಹೇಳಿದ್ರು ನೀವು ಒಳಗೆ ಬೈ ಫೋರ್ಸ್ ಕರ್ಕೊಂಡ್ಬಾರ್ದು, ಇದೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಿಮ್ಮ ಸ್ಥಾನ ಏನು ದೊಡ್ಡ ಸ್ಥಾನ ಆಗಲಿಕ್ಕೆ ಎಲ್ಲಿಯೂ ಕೂಡ ಹೋಗುವುದಿಲ್ಲ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಅಪಚಕ್ಕೆ ಇವತ್ತು ಬರ್ತದೆ. ಅವ್ರು ನಾವೇನು ಹೇಳ್ತೇವೆ ಅದನ್ನಲ್ಲಿ ಪಾಲಿಸಲಿಕ್ಕೆ ಅವರವರು ಡ್ಯೂಟಿಯಲ್ಲಿ ಅವರು ಮಾಡುವಂಥದ್ದು. ಅವ್ರಿಗೆ ನೀವು ಎಲ್ಲ ರೀತಿಯ ಸಹಕಾರ ಕೊಡಿ. ಸೊ ನೀವೆಲ್ಲಕ್ಕೂ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ನಿಮಗೆ ದೊಡ್ಡ ಖುಷಿಯ ಸುದ್ದಿ ಏನಂತ ಹೇಳಿದರೆ, ನೀವು ಬೆಳಿಗ್ಗೆ ಬೇಗ ಬರಬೇಕಂತೇಳಿ ನಿಮಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಆಯಿತು. ಏನು ಮಧ್ಯಾಹ್ನ ದೂರ ಹೋಗಿ ಮತ್ತೆ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಿಮಗೆ ಉತ್ತಮವಾದ ವ್ಯವಸ್ಥೆ ಇಲ್ಲಿ ಮಾಡುವಂಥ ವ್ಯವಸ್ಥೆ ಆಯಿತು ಊಟದ. ಮತ್ತೆ ಕೆಲವರು ಹೇಳ್ತಾರೆ ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲ, ಊಟ ಎಲ್ಲ ಚೆನ್ನಾಗಿತ್ತು, ನಾನು ಸ್ವಲ್ಪ ಎಲ್ಲ ಹೆಚ್ಚು ಹೋಗಿ ನಿದ್ದೆ ಮಾಡಿ ಬರ್ತದೆ ಅಂತೇಳಿ ಮತ್ತೆ ಅವನು ಬರುವುದೇ ಇಲ್ಲ. ಅದಕ್ಕೆ ನಾನು ಅಲ್ಲಿ ಚೇರ್ ಹಾಕಿದ್ದೇನೆ ನಿಮಗೆ, ಅದು ರಿಕ್ಲೈನರ್ ಚೇರ್. ನೀವು ಊಟ ಮಾಡಿ ಅಲ್ಲೇ ನಿದ್ದೆ ಮಾಡಿ ಬೇಕಾದರೆ ಮತ್ತೆ ಬೇಗ ನಿಮಗೆ ಕರಿತೇವೆ. ಅದಕ್ಕೆ ಒಂದು ಪೈಲಟ್ ಆಗಿ ಅಲ್ಲಿ ಹಾಕಿದ್ದೇವೆ. ಅದು ನಿಮ್ಮ ಅಭಿಪ್ರಾಯ ತಗೊಂಡು ಇನ್ನು ಮುಂದಿನ ಅಲ್ಲಿ ಸೈಡಲ್ಲಿ ಅದರಲ್ಲಿ ಟೆಸ್ಟ್ ಮಾಡಿ ಆಗುದಾದ್ರೆ ಮುಂದಿನ ಅಧಿವೇಶನ ಆಗುವಾಗ ಅದನ್ನು ನಾವು ಪರಿಗಣಿಸಲಿಕ್ಕೆ ನಮ್ಮ ಪ್ರಯತ್ನ ನಾವೆಲ್ಲ ಇವತ್ತು ಅದೇ ಅದಕ್ಕಿಂತ ಒಳ್ಳೇದಿದೆ. ಇಲ್ಲಿ ರಿಕ್ಲೈನರ್ ಹಾಕಿದ್ರೆ ಅಲ್ಲೇ ಮಲಗಿಬಿಡ್ತಾರೆ, ಬರೋದೇ ಇಲ್ಲ. ಅಲ್ಲ, ಎಲ್ಲೆಲ್ಲಿ ಹೋಗಿ ಎಲ್ಲ ಚಲ್ಲಿ ಎಲ್ಲ ಮತ್ತೆ ಬರೋದು ಕೂತು ಎಲ್ಲಿ ಎಬ್ಬಿಸ್ಕೊಂಡು ಬರ್ಬೋದಲ್ಲ, ಅರ್ಜೆಂಟ್ ಬನ್ನಿ ಅಂತೇಳಿ. ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮ ಹತ್ರ ಎಲ್ಲ ಸಹಕಾರ ಬೇಕಂತ ಕೇಳಿಕೊಂಡು, ಮೂರನೇದು ನಾನು ನಿಮ್ಮ ಹತ್ರ ಎಲ್ಲ ಕೇಳೋದಿಷ್ಟೇ, ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಾವೆಲ್ಲ ಸಹಕಾರ ಕೊಡಬೇಕು. ಇದರಲ್ಲಿ ಒಂದು ಒಂದು ನಿಮಿಷ ಇದರಲ್ಲಿ ಎಲ್ಲ ತಮ್ಮ ನಿಮ್ಗೆ ಗೊತ್ತಿದೆ ಮಳೆಗಾಲ ಅಧಿವೇಶನ ಏನೆಲ್ಲ ಅತಿವೃಷ್ಟಿ ಅನಿವೃಷ್ಟಿ ಎಲ್ಲ ಆಗ್ತಾ ಉಂಟು, ಇದು ಕೂಡ ವಿಚಾರಗಳು. ಎರಡನೇದೇನಂತ ಹೇಳಿದರೆ ನಿಮ್ಮ ಪ್ರತಿಭಟನೆ ಎಲ್ಲ ಕೂಡ ನಿಯಮ ಅನುಸಾರವಾಗಿರುವಂಥ ವಿಚಾರ ಆಗಲಿ. ನನಗೆ ಗೊತ್ತಾಯಿತು ಒಂದು ನಿಯಮ ಇದೆ, ಒಂದು ಸಂಪ್ರದಾಯ, ಒಂದು ಬಂದಂತಿದೆ. ಅದಕ್ಕೆ ನಾನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಎಲ್ಲರಿಗೂ ಕೂಡ ಹೇಳಿದಿಷ್ಟೇ, ಇದಕ್ಕೊಂದು ಶಿಸ್ತು ತರುವಂಥ ಜವಾಬ್ದಾರಿ ನಮ್ಮದು, ನಿಮ್ದೆಲ್ಲರ ಜವಾಬ್ದಾರಿ. ಇವತ್ತು ನಾವು ಇಲ್ಲಿರ್ಬೋದು, ನಾನು ನಾಳೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರ್ಬೋದು. ನಾನು ಕೂಡ ಒಂದು ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಿಂದಿನದೆಲ್ಲ ಮರೆತು ಬಿಟ್ಟು ನಾವು ಇಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸೋದು, ಇನ್ನೊಂದು ಪ್ರದರ್ಶಿಸೋದು, ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡೋದು, ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಠಿತಾಗಲಿ ನಮಗೆ ಎಲ್ಲಿ ಕೂಡ ಅವಕಾಶ ಬೇಡ. ಆದ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ. ಸೊ ಪ್ಲೇಕ್ ಇದಕ್ಕೆ ಅದನ್ನು ಬಲ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇರಿ ಯಾರು ಆ ಕಡೆ ತೋರಿಸಿದ್ದು ಕೂಡ ತೆಗೊಳ್ತೇನೆ, ಈ ಕಡೆ ಕೂಡ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಜನಪ್ರತಿನಿಧಿ ಹೇಳ್ತೇನೆ. ಬಹಳ ಮುಖ್ಯವಾದಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಈಗ ಒಂದ್ಸೆಕೆಂಡ್ ಇಲ್ಲಿ ಆಯ್ತು, ಮನೆಯಲ್ಲಿ ಕೂತ್ಕಲ್ಲಿ. ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ಆಯ್ತಲ್ಲ, ಹೇಳ್ತೇನೆ. ಪ್ರದೇಶದಲ್ಲಿ ಇವತ್ತು ಭೂಕುಸಿತ ಆಗ್ತಾ ಇದೆ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಿಎಲ್ಪಿ ಅಲ್ಲಿ ಹೇಳಿದ್ದಾರೆ ಎಲ್ಲ ಕೂಗಿ. ಆಯ್ತು, ಕೂತ್ಕೊಳ್ಳಿ ನೀವು. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ, ಅಲ್ಲಿ ಕೂತ್ಕೊಳ್ಳಿ. ಹೋಗಿ ಹೋಗಿ, ಸಿಎಲ್ಪಿ ಅಲ್ಲಿ ಹೇಳಿದಾರೆ ಕೂಗಿ, ಯಾರು ಗಲಾಟೆ ಮಾಡಲ್ಲ ಅಂತ. ಗಲಾಟೆ ಮಾಡುತ್ತೆ ಈಗ. ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಬರ್ರಿ ಓದಪ್ಪ, ಏ ಗುರು ಓದಪ್ಪ. ಒಂದು ನಿಮಿಷ, ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ. ಅದು ಕೂತ್ಕೊಳ್ಳಿ ನೀವು. ಅವರಲ್ಲಿ ಪ್ರತಿಭಟನೆ ಮಾಡ್ತೇವೆ, ನೀವಲ್ಲೇ ಎದ್ದು ನಿಲ್ತೀರಿ. ಆಡು ಆಡು
ಒಂದು ನಿಮಿಷ ಆಯ್ತು ಮಾತು, ಯಾರು ಮಾತು ಅರ್ಥ ಆಗುದಿಲ್ಲ. ನಾನು ಯಾವ ಏನ್ ಮಾತಾಡ್ದೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ. ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡುದು. ಕೂತಲ್ಲಿ ಏನಿದೆ ನಿಮ್ಮ ಪ್ರೊಫೆಸರ್ ಇಲ್ಲಿ ಇದ್ದ ಬ್ರಿಟಿಷ್ ಏ ಪ್ರದೀಪ್, ನಿಮ್ಮ ಸೀಟಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳಿದ ಕೇಳಿ, ಏನಿದೆ ಏನು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು? ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಅಲ್ಲಿ, ಅಡ್ಡಪಡಿ ನೀವೇ ಅಡ್ಡಿಪಡಿಸ್ತೀರಿ. ಈಗ ನೀವ್ಯಾಕೆ ಅಧ್ಯಕ್ಷ ಈ ಕಳಪ ನಡೆಸಿದ್ರೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ಬರು ಮಾತಾಡಿ, ಏನಿದೆ ಏನ್ ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗೆ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ವಾಲ್ಮೀಕಿ ನಿಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದಾರೆ. ನಾವು ವೆಲ್ಕಮ್ ಮಾಡ್ತೀರಿ, ಕೂಗಿ. ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟ ಮಾಡ್ತಾ ಇದಾರೆ ಅಂದ್ರೆ ಗ್ರಾಂಟಿಗಾಗಿ ಗ್ರಾಂಟಿಗಾಗಿ ಗ್ರಾಂಟಿಗಾಗಿ. ಶ್ರೀನಿವಾಸ್ ಬನ್ರಿ ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಅಲ್ಲ ಸರ್,